ನಮಸ್ತೆ ಪ್ರಿವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು. ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋದ ಅಂತ್ಯದಲ್ಲಿ ಡಿಸ್ಪ್ಲೇ ಮಾಡಲಾಗ್ತದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಸ್ಥೌಲ್ಯ, ಸ್ಥೂಲಕಾಯ, ಒಬೆಸಿಟಿ. ವೀಕ್ಷಕರೇ, ಭಾಳಷ್ಟು ಜನರು ಭಾಳ ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ, ಊಟ ಬಿಡ್ತಾರೆ, ಎಕ್ಸೈಸ್ ಮಾಡ್ತಾರೆ ಇತ್ಯಾದಿ ಇತ್ಯಾದಿ, ಜಿಮ್ಮು, ಎರೋಬಿಕ್ಸು, ಜಾಗಿಂಗು, ಸ್ವಿಮ್ಮಿಂಗು, ಸೈಕ್ಲಿಂಗು, ಆ ಒಂದು ಫುಡ್ ಸಪ್ಲಿಮೆಂಟ್ ತಗೊಂಡೆ, ಈ ಒಂದು ಫುಡ್ ಸಪ್ಲಿಮೆಂಟ್ ತಗೊಂಡೆ, ಬರೀ ಜ್ಯೂಸ್ನೇ ಇದ್ದೆ, ಬರೀ ನೀರಲ್ಲೇ ಇದ್ದೆ. ಇಟ್ಸ್ ಆಫ್ ನೋ ಯೂಸ್. ವೀಕ್ಷಕರೇ, ಇವತ್ತಿನ ದಿನಮಾನಗಳಲ್ಲಿ ಅಷ್ಟೆಲ್ಲ ಮಾಡಿಯೂ ಕೂಡ ನಿಮ್ಮ ದೇಹ ಕಮ್ಮಿ ಆಗದೇ ಇರಲಿಕ್ಕೆ ಕಾರಣ ಏನು ಗೊತ್ತಾ ವೀಕ್ಷಕರೇ? ಮುಖ್ಯವಾಗಿ ಅದರಲ್ಲೂ ಕೂಡ ಸೌತ್ ಇಂಡಿಯನ್ಸಲ್ಲಿ ಮುಖ್ಯವಾದಂತಹ ಕಾರಣ, ಒಟ್ಟಾರೆ ಎಲ್ಲ ಪ್ರಪಂಚದಲ್ಲಿ ಅಂತಲೇ ಹೇಳೋಣ, ಸೌತ್ ಇಂಡಿಯನ್ಸ್ ಯಾಕೆ, ನೀವು ಬಳಕೆ ಮಾಡ್ತಿರೋಂತಹ ಕುಕ್ಕರು ವೀಕ್ಷಕರೇ, ಆಶ್ಚರ್ಯ ಅಂತ ಅನಿಸಿದರೂ ಕೂಡ ಇದು ಸತ್ಯ. ಕೆಲವರು ಇದನ್ನು ಮಾತನ್ನು ಕೇಳಿ ನಗಬಹುದು, ನಗ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಈ ನಗ ಅಂಥವರು ದಯಮಾಡಿ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡ್ರಿ, ಆಮೇಲೆ ಎಷ್ಟು ಬೇಕಾದರೂ ನಗ್ರಿ, ನಗಬೇಕು. ನೀವು ಸಂತೋಷವಾಗಿರೋದು ಇರಲಿ, ನಗಲಿ ಅನ್ನೋದೇ ನಮ್ಮ ಉದ್ದೇಶ. ನೀವು ನಕ್ರಿ ಅಂದ ಮಾತ್ರಕ್ಕೆ ನಮಗೇನು ಬೇಜಾರಿಲ್ಲ, ನಗುವಿನಲ್ಲಿ ಅರ್ಥ ಇರಲಿ. ವೀಕ್ಷಕರೇ, ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಅನ್ನ ಅನ್ನ ಬ್ರಹ್ಮ ಅಂತ ಹೇಳ್ತೀವಿ. ಅಕ್ಕಿ ಬಳಕೆ ಸರ್ವೇ ಸಾಮಾನ್ಯ, ಮುಖ್ಯವಾದಂತಹ ಆಹಾರ ಅಕ್ಕಿ. ಅನ್ನವನ್ನು ಮಾಡಲಿಕ್ಕೆ ಇತ್ತೀಚಿನ ದಿನಮಾನಗಳಲ್ಲಿ ಕುಕ್ಕರ್ ಬಳಕೆ ಸರ್ವೇ ಸಾಮಾನ್ಯ. ಗುಡಿಸಲಲ್ಲಿ ಹೋಗಿ ನೋಡಿದ್ರೂ ಕೂಡ ಕುಕ್ಕರ್ ಇದೆ. ವೀಕ್ಷಕರೇ, ಇವತ್ತಿನಿಂದ 20-30 ವರ್ಷಗಳ ಹಿಂದೆ ಯಾವಾಗ ಕುಕ್ಕರನ್ನು ಆವಿಷ್ಕಾರ ಮಾಡಿರಲಿಲ್ವೋ ಆವಾಗ ಅನ್ನವನ್ನು ಹೆಂಗೆ ಮಾಡ್ತಿದ್ರಿ? ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿಯರನ್ನು ಕೇಳಿ ಅಕ್ಕಿ ಬಸಿಯೋದು, ಅನ್ನ ಬಸಿಯೋದು ಅಂತ ಹೇಳೋರು. ಕೇಳಿದ್ರ? ಅನ್ನ ಬಸಿಯೋದು ಅಂತ ಹೇಳೋರು, ಅನ್ನ ಮಾಡೋದು ಅಂತ ಹೇಳ್ತಿರಲಿಲ್ಲ. ಇವಾಗ ಕುಕ್ಕರಲ್ಲಿ ಅನ್ನ ಮಾಡೋದು ಅಂತಾರೆ. ಅದು ಯಾರು ಹೇಳಿದ್ರೋ ಏನು ಕಥೆಯನ್ನು, ಅಕ್ಕಿಯನ್ನು ಕುಕ್ಕರಲ್ಲಿ ಹಾಕಿ ಸ್ಟೀಮಲ್ಲಿ ಬೇಯಿಸೋದ್ರಿಂದ ಅದರ ಸತ್ವಗಳು ಹೊರಗಡೆ ಹೋಗಲ್ಲ, ಅದರಲ್ಲೇ ಸೇರ್ಕೊಂತವೆ. ಅದು ಎನರ್ಜಿ. ಅದನ್ನು ನೀವು ಅಕ್ಕಿಯನ್ನು ಬಸ್ತು ಬಿಟ್ಟರೆ ಅದರ ಸಾರ ಎಲ್ಲ ನೀರಿನ ಮುಖಾಂತರ ಹೊರಗಡೆ ಹೋಗ್ಬಿಡ್ತದೆ, ಬರೀ ಚಳ್ಟ ತಿಂತೀರಿ ಅಂತ ಯಾರು ಹೇಳಿದರೋ ಏನು ಕಥೆನೋ. ಯಾವ ರೀತಿ ಆವಿಷ್ಕಾರ ಮಾಡಿದರೋ, ಯಾವ ರಿಸರ್ಚ್ ಮಾಡಿದರೋ, ಯಾವ ಬೇಸಿಸ್ ಮೇಲೆ ಹೇಳಿದರೋ ಗೊತ್ತಿಲ್ಲ. ವೀಕ್ಷಕರೇ, ಅನ್ನವನ್ನು ಬಸಿಬೇಕು, ಅಕ್ಕಿಯನ್ನು ಬಸಿಬೇಕು. ವೀಕ್ಷಕರೇ, ಅಕ್ಕಿಯ ಗಂಜಿ ಇದೆಯಲ್ಲ, ಅಕ್ಕಿಯ ಗಂಜಿಯನ್ನು ಬಸಿತಿರಲ್ಲ, ಈ ಅಕ್ಕಿಯ ಗಂಜಿಯ ಗುಣಧರ್ಮ ಏನಪ್ಪ ಅಂತಂದರೆ ಗುರು ಇನ್ ನೇಚರ್ ಅಂತ ಹೇಳ್ತೀವಿ, ಹೆವಿ ಟು ಡೈಜೆಸ್ಟ್ ಅಂತ ಹೇಳ್ತೇವೆ. ವೀಕ್ಷಕರೇ, ಆ ಅಕ್ಕಿ ಗಂಜಿಯನ್ನು ತೆಗೆದು ನೀವು ಚೆಲ್ಲ್ರಿ ಅಂತ ಹೇಳಲ್ಲ ನಾನು. ಆ ಗಂಜಿಯನ್ನು ಮನೆಯಲ್ಲಿರೋಂತಹ ಮಕ್ಕಳಿಗೆ ಕೊಡಬೇಕು. ಮಕ್ಕಳು ಸತತವಾಗಿ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿರ್ತಾರೆ, ಕುಣದಾಡ್ತಾರೆ, ಕುಪ್ಪಳಿಸ್ತಾರೆ, ಆ್ಯಕ್ಟಿವಿಟಿ ಮಾಡ್ತಾರೆ, ಅದನ್ನು ಜೀರ್ಣಿಸ್ಕೊಳ್ಳುವಂತಹ ಶಕ್ತಿ ಅವ್ರಿಗಿರ್ತದೆ. ನೀವು ವಯಸ್ಕರು 40+ ಆಗಿರೋಂಥವ್ರು, 40+ ಅಷ್ಟೇ ಅಲ್ಲ, 20+ ಆಗಿರೋರು ಕೂಡ ಇವತ್ತು ಆ್ಯಕ್ಟಿವಿಟಿ ಇಲ್ಲ, ದೇಹ ಚಟುವಟಿಕೆಯಿಂದ ಇರಲ್ಲ. ಮಕ್ಕಳು ಕೂಡ ಎಲ್ ಕೆ ಜಿ ಯು ಕೆ ಜಿ ಅವರು ಕೂಡ ಇವತ್ತು ಎಲ್ಲಿ ಹೊರಗಡೆ ಫೀಲ್ಡಲ್ಲಿ ಆಟ ಆಡ್ತಾರೆ? ಹೊಲಕ್ಕೆ ಹೋಗ್ತಾರ ರೈತರು? ಹೋಗಲಿ ರೈತರು ಸರ್, ನಾವು ಹೊಲಕ್ಕೆ ಹೋಗ್ತೀವಿ. ಹೊಲಕ್ಕೆ ಹೆಂಗೆ ಹೋಗ್ತೀರಿ? ಬೈಕ್ ತಗೊಂಡು ಹೊಲಕ್ಕೆ ಹೋಗ್ತೀರಿ ನಂಗೆ ಗೊತ್ತು, ಕಾರ್ ತಗೊಂಡು ಹೊಲಕ್ಕೆ ಹೋಗ್ತೀರಿ. ಹೊಲದ ಬಡ್ಡೆಯಲ್ಲಿ ಕಾರ್ನ ಬೈಕ್ನ ನಿಲ್ಲಿಸಿಬಿಟ್ಟು ಟ್ರ್ಯಾಕ್ಟರ್ ಓಡಿಸ್ತೀರಿ ಹೊಲದಲ್ಲಿ. ಟ್ರ್ಯಾಕ್ಟರ್ ಹಾಕ್ತಿದ್ದಂಕ್ಲೆ ಮತ್ತೆ ಕಾರ್ ಹತ್ತೀರಿ, ಮನೆಗೆ ಹೋಗ್ತೀರಿ. ಇದು ರೈತರು ಮಾಡುವಂತಹ ಕೆಲಸ. ಹಿಂದಿನ ಕಾಲದಲ್ಲಿ ನಡ್ಕೊಂಬರೋರು, ಗುಡ್ಲಿ ಪಿಕಾಸಿ ತಗೊಂಡು ಕೆಲಸ ಮಾಡೋರು, ಅವರು ಆ ಗಂಜಿಯನ್ನು ಕುಡಿದ್ರೆ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇತ್ತು. ವೀಕ್ಷಕರೇ, ಯಾವೆಲ್ಲ ಪದಾರ್ಥಗಳು, ನಾವು ತಿಂದಂಥ ಆಹಾರಗಳು ಜೀರ್ಣ ಆಗಲ್ವೋ ಅವೆಲ್ಲವೂ ಕೂಡ ಈ ಸ್ಥೂಲಕಾಯಕ್ಕೆ ಕಾರಣ. ಸೊ ನೀವು ಕುಕ್ಕರನ್ನು ಬಳಕೆ ಮಾಡುವಾಗ ಏನು ಮಾಡ್ತೀರಿ, ಈ ಗಂಜಿಯನ್ನು ಬಸಿಯಲ್ಲ, ಈ ಗಂಜಿ ಹೆವಿ ಟು ಡೈಜೆಸ್ಟ್ ಅಂತ ಹೇಳಿದೆ. ಯಾವುದೆಲ್ಲ ಹೆವಿ ಟು ಡೈಜೆಸ್ಟ್ ಇರುತ್ತೆ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ಮಾರ್ಪಾಡಾಗ್ತದೆ. ಸ್ಥೂಲಕಾಯ
ಕಾಯಕ್ಕೆ ಒಂದು ಕಾರಣ ಆಗ್ತದೆ. ಸರ್ವೇ ಸಾಮಾನ್ಯವಾದಂತಹ ಸ್ಥೂಲ ಕಾಲ ಕಾಯಕ್ಕೆ ಇವತ್ತಿನ ದಿನಮಾನಗಳ ಕಾರಣ ಅಂತಂದರೆ ಅಕ್ಕಿಯನ್ನು ಬಸಿದಂಗೆ ಅನ್ನ ಮಾಡೋದು, ಕುಕ್ಕರನ್ನು ಬಳಕೆ ಮಾಡಿ ಅನ್ನ ಮಾಡೋದು. ವೀಕ್ಷಕರೇ, ಇದನ್ನು ಬದಲಾವಣೆ ಮಾಡ್ಕೊಳ್ಳಿ. ನೀವೇನು ಜಾಗಿಂಗ್ ಹೋಗೋದು ಬೇಡ, ಸ್ವಿಮ್ಮಿಂಗ್ ಹೋಗೋದು ಬೇಡ, ಏರೋಬಿಕ್ಸ್ ಹೋಗೋದು ಬೇಡ, ಜಿಮ್ಮಿಗೆ ಹೋಗೋದು ಬೇಡ, ಸೈಕ್ಲಿಂಗ್ ಮಾಡೋದು ಬೇಡ, ಉಪವಾಸ ಇರೋದು ಬೇಡ. ಎಷ್ಟು ಸುಲಭವಾದಂತಹ ವಿಧಾನ, ಮಾಡಿ ನೋಡಿ. ನಾನು ಹೇಳಿದೆ ಅಂತ ಮಾತ್ರಕ್ಕೆ ನೀವು ಒಪ್ಪಿಬಿಡ್ಬೇಕು ಅಂತ ನಾನು ಹೇಳಲ್ಲ. ಒಂದು ವಾರ, 15 ದಿವಸ, 1 ತಿಂಗಳು, 3 ತಿಂಗಳು ಮಾಡಿ ನೋಡ್ರಿ. ಚೆನ್ನಾಗಿ ಅನ್ನಿಸ್ತಾ ಕಂಟಿನ್ಯೂ ಮಾಡಿರಿ. ಅನ್ನಿಸ್ಲಿಲ್ವಾ, ಏನೋ ತಪ್ಪು ತಪ್ಪಾಗಿ ಹೇಳಿಬಿಟ್ಟಾರೆ ಡಾಕ್ಟ್ರು ಅಂತ ನನ್ನನ್ನು ಕ್ಷಮಿಸಿಬಿಡ್ರಿ. ಕಳ್ಕೊಳ್ಳೋದೇನೈತಿ? ಇದನ್ನು ಮಾಡ್ಕೊಂಡ್ರೂ ಕೂಡ ನಿಮಗೆ ಸ್ಥೂಲಕಾಯ ಕಮ್ಮಿ ಆಗ್ತಾ ಇಲ್ಲ. ಗಂಜಿಯನ್ನು ತೆಗೆದು ಹಾಕಿ ಅನ್ನವನ್ನು ಮಾಡಿದ್ರೂ ಕೂಡ ದೇಹದ ತೂಕ ಜಾಸ್ತಿ ಆಗ್ತೈತಿ ಅಂದರೆ ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ ಹೋಗ್ಬಿಟ್ಟು ಸಂಪೂರ್ಣವಾಗಿ ತಪಾಸಣೆಗೆ ಒಳಪಡಿಸ್ಕೋಬೇಕು ತಮ್ಮನ್ನು ತಾವು. ಥೈರಾಯ್ಡಿಂದನೂ ತೂಕ ಬಂದಿರ್ಬೋದು, ಬಿ ಪಿಯಿಂದನೂ ಬಂದಿರ್ಬೋದು, ಶುಗರಿಂದನೂ ಬಂದಿರ್ಬೋದು, ಕಿಡ್ನಿ ಸಮಸ್ಯೆಯಿಂದನೂ ಬಂದಿರ್ಬೋದು, ಅಥವಾ ಇನ್ನಿತರ ಔಷಧಿಗಳನ್ನು ಪ್ರಯೋಗ ಮಾಡೋದ್ರಿಂದನೂ ಬಂದಿರಬಹುದು. ಕಾರಣವನ್ನು ತಿಳ್ಕೊಂಡು ಕೊಟ್ಟಿದ್ದೇ ಆದಲ್ಲಿ ಔಷಧಿಯನ್ನು ಖಂಡಿತವಾಗೂ ವಿಥೌಟ್ ಎನಿ ಎಕ್ಸಸೈಸ್, ವಿಥೌಟ್ ಎನಿ ಫಾಸ್ಟಿಂಗ್, ವೆಯ್ಟ್ ಕ್ಯಾನ್ ಬಿ ರೆಡ್ಯೂಸ್ಡ್ ಜಸ್ಟ್ ಗಿವಿಂಗ್ ಸಿಂಪಲ್ ಮೆಥಡ್ ಆಫ್ ಟ್ರೀಟ್ಮೆಂಟ್ಸ್ ಅಥವಾ ಸಿಂಪಲ್ ಕನ್ಸರ್ವೇಟಿವ್ ಮೆಡಿಸಿನ್ಸ್. ಅದಕ್ಕೋಸ್ಕರ ತಾವು ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡುವುದು ಅನಿವಾರ್ಯ ಆಗ್ತದೆ. ಅದಕ್ಕೆ ಮುಂಚಿತವಾಗಿ ನಾನು ಹೇಳಿರುವಂತಹ ಫಾರ್ಮುಲಾಗಳನ್ನು ಟ್ರೈ ಮಾಡಿರಿ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.